ಯಾಕೆ ಸರ್ ಒಂಥರ ಇದ್ದೀರಾ? ಕರ್ತವ್ಯ ಕರ್ತವ್ಯ ಅಂತ ನನ್ನ ಕರ್ಣೆ ಬಲಿ ಕೊಟ್ಬಿಟ್ಟೆ. ಇದ್ದಿದ್ದು ಒಂದು ವಂಶದ ಕುಡಿನ ಅಪಾಯ ಸಿಕ್ಕಿಸ್ಬಿಟ್ಟೆ. ಅಂದ್ರೆ ನಮ್ಮ ಪಾಪುನ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿರೋದು ಯಾರು? ಆ ಜನ ದೇಶದ್ರೋಹಿಗಳು. ಅವ್ರು ಹೇಳಿದ ಮಾತನ್ನ ನಾನು ನಡೆಸದೆ ಹೋದ್ರೆ ನಮ್ಮ ಪಾಪುನ ಸಾಯಿಸ್ತೀನಿ ಅಂತ ಹೆದರಿಸ್ತಿದ್ದಾರೆ. ಏನ್ ಕೆಲಸ ಮಾಡ್ಬೇಕಂತೆ? ನಾಳೆ ಪಾರ್ಟಿ ಮೀಟಿಂಗ್ ನಡೆಯೋ ಸಮಯದಲ್ಲಿ ಇಡೀ ಚಾಮುಂಡಿ ಭವನನೇ ಬ್ಲಾಸ್ಟ್ ಮಾಡ್ತಾರಂತೆ. ಅದಕ್ಕೆ ನಾನ್ ಸಹಕಾರ ನೀಡಬೇಕಂತೆ. ನೀವೇನ್ ನಿರ್ಧಾರ ತಗೊಂಡ್ರಿ? ನನ್ನ ಕರ್ತವ್ಯ ನನ್ನ ಕಂದನ್ ಕೊರಳಿಗೆ ಉರುಳಾಗಬಾರದು. ಈಗ ಒಂದು ಜೀವ ಕಳ್ಕೊಂಡು ನೋವು ಅನುಭವಿಸ್ತಿರೋದೇ ಸಾಕಾಗಿದೆ. ಇನ್ನೊಂದು ಜೀವ ಕಳ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ನೀವೀ ತೀರ್ಮಾನ ತಗೋದಿರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಸರ್. ಒಂದೇ ಒಂದು ಮಗುವಿನ ಪ್ರಾಣಕ್ಕೋಸ್ಕರ ಅಷ್ಟೊಂದು ಪ್ರಜಾನಾಯಕರನ್ನ ಬಲಿ ತಗೋತೀರಾ? ಕಾನೂನಿನ ರಕ್ಷಕರು ಅಂತ ಜನ ನಿಮ್ಮಲ್ಲಿಟ್ಟರು ನಂಬಿಕೆಗೆ ಅವಿಶ್ವಾಸಕ್ಕೆ ದ್ರೋಹ ಮಾಡ್ತೀರಾ? ಬೇಡಿ ಸರ್, ನಿಮ್ ಕೈಯಲ್ಲಿ ಅಧಿಕಾರ ಕೊಟ್ಟಿರೋದು ದುಷ್ಟನ್ನ ಶಿಕ್ಷಿಸೋದಕ್ಕೆ, ಅವ್ರ ಜೊತೆಲೇ ಸೇರಿ ಅವ್ರಿಗೆ ಸಹಾಯ ಮಾಡಕ್ಕಲ್ಲ. ದಯವಿಟ್ಟು ಅಷ್ಟೊಂದು ಸ್ವಾರ್ಥಿಗಳಾಗ್ಬೇಡಿ. ಹೌದು, ನಾನ್ ಸ್ವಾರ್ಥಿ, ಕಟುಕ, ಕ್ರೂರಿ, ಇನ್ನು ಏನ್ ಬೇಕಾದ್ರು ಹೇಳು. ನನ್ನ ದೇಶ ದ್ರೋಹಿ, ಕರ್ತವ್ಯ ಭ್ರಷ್ಟ ಅಂತ ನೇಣಾಕ್ಸು. ನನ್ನ ಪಾಪನ ಮಾತ್ರ ಉಳಿಸ್ಕೊಂಡೆ ಉಳಿಸ್ಕೋತೀನಿ. ಉಳಿಸೋಣ ಸರ್, ಖಂಡಿತ ಉಳಿಸೋಣ. ಆದ್ರೆ ಹೇಡಿತನದಿಂದ ಅಲ್ಲ, ದೇಶದ್ರೋಹದಿಂದ ಅಲ್ಲ, ಧೈರ್ಯದಿಂದ, ಸಾಹಸದಿಂದ, ವೀರಾವೇಶದಿಂದ, ಈ ವಜ್ರ ಮುಷ್ಟಿಯಿಂದ.
ಆನರ್ ಇದೇ ನನ್ನ ಕರಾಳ ಜೀವನ ಯೋರ್ ಆನರ್. ನನ್ನಂತ ಕೊಲೆಗಾರನಿಗೆ ನೀವು ಕರುಣೆ ಕನಿಕರೆ ಏನು ತೋರಿಸಬೇಕಾಗಿಲ್ಲ. ನೇಣಗಂಬಕ್ಕೆ ಕಳಿಸಿ. ದೇಶದ್ರೋಹಿಗಳನ್ನ ಕೊಂದರು ನಾನು ಒಬ್ಬ ಅಪರಾಧಿನೇ. ಆಪಾದಿತ ಅಜಯ್ಗೆ ಕಾನೂನಿನ ಪ್ರಕಾರ ಅತ್ಯಂತ ಕಠಿಣ ಶಿಕ್ಷೆಯನ್ನೇ ವಿಧಿಸಬೇಕು. ಆದರೆ ಆರೋಪಿಯು ರಾಷ್ಟ್ರ ನಾಯಕರ ರಕ್ಷಣೆಗಾಗಿ ಸಮಾಜಘಾತುಕರನ್ನು ಕೊಲ್ಲಲೇಬೇಕಾಯಿತು. ಆದ್ದರಿಂದ ಅಜಯ್ಗೆ 5 ವರ್ಷ ಸಾಧಾರಣ ಶಿಕ್ಷೆಯನ್ನು ವಿಧಿಸಲಾಗಿದೆ.